ನಮಸ್ಕಾರ ಸ್ನೇಹಿತರೆ ಇವತ್ತು ನಾನೊಂದು ವಿಶೇಷ ಸಂಗತಿಯ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಒಂದು ಅರ್ಥದಲ್ಲಿ ಇದು ಐತಿಹಾಸಿಕ ಸತ್ಯದರ್ಶನ ಸುಳ್ಳುಗಳಿಂದಲೇ ದೇಶ ನಡೆಸುತ್ತಿರುವವರು ಹಾಗೂ ಮೌಢ್ಯ ಧಾರ್ಮಿಕ ವಿಚಾರಗಳಿಂದ ಜನರನ್ನು ಮರುಳು ಮಾಡಿ ಹೇಗಾದರೂ ಮಾಡಿ ಚುನಾವಣೆಯನ್ನು ಗೆಲ್ಲಬೇಕೆಂದು ಹೊರಟವರ ಮುಖವಾಡ ಬಯಲು ಮಾಡುವ ಸುದ್ದಿ ಇದು ಫೆಬ್ರವರಿ ಇಪ್ಪತ್ತೈದರಂದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತಿನ ಸಮುದ್ರ ದಾಳದಲ್ಲಿ ಸಾಹಸವೊಂದನ್ನು ಮಾಡಿ ಸುದ್ದಿಯಾಗಿದ್ದಾರೆ ಸಮುದ್ರದಲ್ಲಿ ಮುಳುಗಿರುವ ನಗರ ಎಂದು ಬಹುತೇಕರು ನಂಬಿರುವ ದ್ವಾರಕ ನಗರಕ್ಕೆ ಕೇಸರಿ ಕುರ್ತಾ ಧರಿಸಿ ಸೊಂಟದಲ್ಲಿ ನವಿಲುಗರಿ ಸಿಕ್ಕಿಸಿ ನೀರಿನೊಳಗೆ ಇಳಿದ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿ ಶ್ರೀಕೃಷ್ಣನಿಗೆ ನವಿಲುಗರಿ ಅರ್ಪಿಸಿ ಪೂಜೆ ಮಾಡಿದ ವಿಡಿಯೋವೊಂದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಎಂದಿನ ತಮ್ಮ ಗಿಮಿಕ್ ಶುರು ಮಾಡಿದ್ದಾರೆ ಎಂದು ಕೆಲವರು ಟೀಕಿಸಿದರೆ ಇನ್ನು ಕೆಲವರು ಹತ್ತು ಹಲವು ಬಗೆಯಲ್ಲಿ ಟ್ರೋಲ್ ಮಾಡಿದ್ದಾರೆ ಇಷ್ಟೇ ಆದರೆ ಸುಮ್ಮನಿರಬಹುದಿತ್ತು ಆದರೆ ಮೋದಿ ಭಕ್ತರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀರಿನಲ್ಲಿ ಮುಳುಗಿರುವ ದ್ವಾರಕಾನಗರ ಎಂದು ಅನಿಮೇಟೆಡ್ ದೃಶ್ಯಗಳನ್ನು ಹಂಚಿ ಖುಷಿಪಡುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳು ಮುಖ್ಯವಾಹಿನಿಯ ದೃಶ್ಯ ಮಾಧ್ಯಮಗಳು ದ್ವಾರಕಾನಗರ ಎಂದು ತೋರಿಸುತ್ತಿರುವುದು ಅನಿಮೇಟೆಡ್ ವಿಡಿಯೋ ನೀರಿನಾಳದಲ್ಲಿ ಯಾವುದೇ ಹಾನಿಯಾಗದಿರುವ ದೇವಸ್ಥಾನವನ್ನು ಶ್ರೀಕೃಷ್ಣ ಮಂದಿರ ಎಂದು ತೋರಿಸಲಾಗುತ್ತಿದೆ ಸ್ನೇಹಿತರೆ ಆಳ ಸಮುದ್ರದಲ್ಲಿ ಮುಳುಗಿರುವ ದೇವಾಲಯ ಶತಮಾನಗಳು ಕಳೆದರೂ ಕುಸಿಯದೆ ಉಳಿಯಲು ಸಾಧ್ಯವೇ ಸಮುದ್ರ ತನ್ನ ಒಡಲಿನಲ್ಲಿ ಬಿದ್ದ ಯಾವುದನ್ನು ಅಲ್ಲಿ ಇಟ್ಟುಕೊಳ್ಳಲ್ಲ ಹೊರಗೆ ಹಾಕುತ್ತದೆ ಎಂಬುದು ಸರಳ ಸತ್ಯ ಆದರೆ ಈ ಮಟ್ಟದಲ್ಲಿ ಸುಳ್ಳು ಹಬ್ಬಿಸುತ್ತಿದ್ದಾರೆ ಎಂದು ಗೊತ್ತಿದ್ದರೂ ವಿದ್ಯಾವಂತರು ಇತಿಹಾಸ ತಜ್ಞರು ಪುರಾತತ್ವ ತಜ್ಞರು ಯಾರೊಬ್ಬರು ಮಾತನಾಡುತ್ತಿಲ್ಲ ಮುಖ್ಯವಾಹಿನಿಯ ಮಾಧ್ಯಮಗಳು ಅದನ್ನೇ ಸಂಭ್ರಮಿಸುತ್ತಾ ಸತ್ಯ ಮರೆಮಾಚುವುದರಲ್ಲಿ ನಿರತವಾಗಿವೆ ಈ ಮಧ್ಯೆ ಫೆಬ್ರವರಿ ಇಪ್ಪತ್ತೆಂಟರಂದು ಹಿರಿಯರೊಬ್ಬರು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದರು ಅದನ್ನು ನೂರಾರು ಜನ ಶೇರ್ ಮಾಡಿದರು ಹಾಗಿದ್ದರೆ ಪುಟ್ಟಸ್ವಾಮಿಯವರು ಹಾಕಿರುವ ಪೋಸ್ಟ್ನಲ್ಲಿ ಅಂತಹದ್ದೇನಿತ್ತು ಯಾಕದು ಅಷ್ಟೊಂದು ಶೇರ್ ಆಯಿತು ಅಂತ ನೋಡೋಣ ಬನ್ನಿ ಸಮುದ್ರ ದಾಳದ ಪುರಾತತ್ವ ಸಂಶೋಧಕ ಇದೇ ದ್ವಾರಕ ಸಮುದ್ರಿಯ ಪುರಾತತ್ವ ಸಂಶೋಧನೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಭಾಗವಹಿಸಿ ಸಮುದ್ರ ದಾಳದಲ್ಲಿ ಉತ್ಖನನ ಹಾಗೂ ಸರ್ವೇಕ್ಷಣೆಯಲ್ಲಿ ಅನುಭವ ಪಡೆದವರು ಇಪ್ಪತ್ತು ವರ್ಷಗಳ ಕಾಲ ಪುರಾತತ್ವ ಸಂಶೋಧನೆಯಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ಪ್ರಸ್ತುತ ಗೋವಾದಲ್ಲಿ ಶಿಲ್ಪಲೋಕ ಸ್ಥಾಪಿಸಿ ಪುರಾತನ ಶಿಲ್ಪಗಳ ಅಧ್ಯಯನದಲ್ಲಿ ತೊಡಗಿದ್ದಾರೆ ಅವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ದ್ವಾರಕಾ ನಗರದ ಉತ್ಖನನ ನಡೆಸಿದ ಸರ್ವೇಕ್ಷಣ ತಜ್ಞರಾಗಿ ತಮ್ಮ ಅನುಭವವನ್ನು ಹೀಗೆಂದು ಬರೆದುಕೊಂಡಿದ್ದರು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೆಲ ದಿನಗಳ ಹಿಂದೆ ದ್ವಾರಕಾ ಸಮುದ್ರದಲ್ಲಿ ಮುಳುಗಿ ದ್ವಾರಕಾಧೀಶನ ದರ್ಶನ ಮಾಡಿ ಬಂದಿದ್ದಾರೆ ಈ ವಯಸ್ಸಿನಲ್ಲಿ ಅವರ ಸಾಹಸವನ್ನು ಮೆಚ್ಚಲೇಬೇಕು ನಾನು ದ್ವಾರಕಾ ಸಮುದ್ರಿಯ ಪುರಾತತ್ವ ಸಂಶೋಧನೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಭಾಗವಹಿಸಿ ಸಮುದ್ರದಾಳದಲ್ಲಿ ಉತ್ಖನನ ಮತ್ತು ಸರ್ವೇಕ್ಷಣೆಯಲ್ಲಿ ಭಾಗವಹಿಸಿದ್ದೇನೆ ಸಮುದ್ರದಾಳದಲ್ಲಿ ಪುರಾತತ್ವ ಸಂಶೋಧನೆ ರೋಚಕವಾದದ್ದು ಒಟ್ಟು ದ್ವಾರಕ ಮತ್ತು ಬೇಟ್ ದ್ವಾರಕದಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಗಂಟೆಗಳ ಕಾಲ ಸಂಶೋಧನೆಯಲ್ಲಿ ಭಾಗವಹಿಸಿದ್ದೇನೆ ದ್ವಾರಕ ಪ್ರಾಚೀನ ಕಾಲದ ಬಂದರಾಗಿತ್ತು ಅದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಸಾಕಷ್ಟು ಕಲ್ಲಿನ ಲಂಗರುಗಳು ಸಿಕ್ಕಿವೆ ಅದನ್ನು ಬಿಟ್ಟರೆ ಕಟ್ಟಡದ ಕಲ್ಲಿನ ರಾಶಿಗಳು ಅದೇ ಕಲ್ಲಿನ ತುಂಡುಗಳನ್ನು ಸೇರಿಸಿ ಕೃತಕ ಗೋಡೆಗಳನ್ನು ಸಂಶೋಧನೆಯ ಕಾಲದಲ್ಲಿ ನಿರ್ಮಿಸಲಾಯಿತು ಅಲ್ಲಿ ಯಾವ ದೇವಾಲಯದ ಅವಶೇಷಗಳು ಸಿಗಲಿಲ್ಲ ಯೂಟ್ಯೂಬಿನಲ್ಲಿ ಬರುವ ವಿಡಿಯೋಗಳು ಶೇಕಡ ನೂರರಷ್ಟು ಸುಳ್ಳು ಸುದ್ದಿ ನನ್ನ ಹದಿನೈದು ವರ್ಷಗಳ ರೋಚಕ ಸಂಶೋಧನೆಯಲ್ಲಿ ಮಹಾಭಾರತದ ಕಾಲದ ಅವಶೇಷಗಳು ಸಿಕ್ಕಿದರೆ ನಮ್ಮ ಬೆನ್ನು ನಾವೇ ತಟ್ಟಿಕೊಳ್ಳಬಹುದಿತ್ತು ಈ ದೇಶ ಸುಳ್ಳಿನ ಪರಮಾವಧಿಯ ಕಡೆಗೆ ಸಾಗುತ್ತಿರುವುದನ್ನು ನೋಡಿದರೆ ಅಸಹ್ಯವಾಗಿ ಕಾಣುತ್ತಿದೆ ಈಗ ಇದನ್ನೆಲ್ಲ ರಾಜಕೀಯಕ್ಕೆ ಬಳಸಿಕೊಳ್ಳುವುದನ್ನು ನೋಡಿದರೆ ವಾಕರಿಕೆ ಬರುತ್ತದೆ ಮೇರಾ ದೇಶ್ ಮಹಾನ್ ಹೈ ಹೀಗೆಂದು ಪುಟ್ಟಸ್ವಾಮಿಯವರು ಬರೆದುಕೊಂಡಿದ್ದರು ಈ ಹಿರಿಯರಿಗೆ ದ್ವಾರಕ ನಗರದ ಕುರಿತು ದೇಶದ ಪ್ರಧಾನಿ ಮೋದಿಯವರೇ ಸುಳ್ಳು ಹಬ್ಬಿಸುತ್ತಿರುವ ಬಗ್ಗೆ ನಿಜಕ್ಕೂ ಸಾತ್ವಿಕ ಸಿಟ್ಟು ಬಂದಂತಿತ್ತು ಈ ಪೋಸ್ಟ್ ಕಂಡ ತಕ್ಷಣ ಈ ದಿನ ಡಾಟ್ ಕಾಮ್ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿತ್ತು ತಕ್ಷಣ ಸಂಪರ್ಕಕ್ಕೆ ಸಿಕ್ಕ ಅವರು ಅನೇಕ ಸಂಗತಿಗಳನ್ನು ಹೇಳುತ್ತಾ ಹೋದರು ಸ್ವತಃ ಸತ್ಯ ಗೊತ್ತಿರುವ ನಾನು ಅದನ್ನು ಹೇಳದೇ ಇದ್ದರೆ ತಪ್ಪಾಗುತ್ತದೆ ಅಲ್ಲಿ ದ್ವಾರಕಾ ನಗರ ಇದ್ದ ಬಗ್ಗೆ ಯಾವುದೇ ಕುರುಹು ಸಿಕ್ಕಿಲ್ಲ ಅಲ್ಲಿದ್ದ ಕಲ್ಲುಗಳನ್ನು ಬಳಸಿ ನಾವೇ ಗೋಡೆ ತರಹ ಕಟ್ಟಿಕೊಂಡಿದ್ದೆವು ನಾನೇ ಆ ಸರ್ವೇಕ್ಷಣೆಯಲ್ಲಿ ಸತ್ಯ ಕಂಡುಕೊಂಡವನಾಗಿ ಮಾತನಾಡಿದ್ದೇನೆ ಇಂತಹ ಸುಳ್ಳುಗಳನ್ನು ಹಬ್ಬಿಸುತ್ತಿರುವುದು ಮತ್ತು ತಮ್ಮ ಸ್ವಾರ್ಥಕ್ಕೆ ಬಳಸುತ್ತಿರುವುದು ಇತಿಹಾಸಕ್ಕೆ ಮಾಡುವ ಅಪಚಾರ ಪುರಾಣ ಪಾತ್ರಗಳಿಗೆ ಪುರಾವೆ ಹುಡುಕುತ್ತಾ ಹೋದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಇಲ್ಲ ಈ ಸತ್ಯದ ಅರಿವಾಗಿಯೇ ನಾನು ವೃತ್ತಿಯಿಂದ ಸ್ವಯಂ ನಿವೃತ್ತಿ ಪಡೆದೆ ಅಂತ ಹೇಳಿಕೊಂಡರು ದ್ವಾರಕಾ ನಗರದ ಸಂಶೋಧನೆಯ ಸಂದರ್ಭದ ಬಗ್ಗೆ ಅವರು ಸುದೀರ್ಘವಾಗಿ ಮಾತನಾಡಿದರು ಭಾರತದಲ್ಲಿ ಮರೈನ್ ಆರ್ಕಿಯಾಲಜಿ ಎಂಬುದು ಸಾವಿರದ ಒಂಬೈನೂರ ಎಂಬತ್ತ ಒಂದರ ಮೊದಲು ಇರಲಿಲ್ಲ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ನಿವೃತ್ತರಾದ ನಂತರ ಶಿಕಾರಿಪುರ ಮೂಲದ ಡಾಕ್ಟರ್ ಎಸ್ ಆರ್ ರಾವ್ ಅವರು ಮರೈನ್ ಆರ್ಕಿಯಾಲಜಿಕಲ್ ಸೊಸೈಟಿ ಆರಂಭಿಸಿದರು ಭಾರತೀಯ ವಿಜ್ಞಾನ ಅಕಾಡೆಮಿ ಈ ದ್ವಾರಕ ಪ್ರಾಜೆಕ್ಟನ್ನು ಕೇವಲ ಎರಡು ಲಕ್ಷ ರೂಪಾಯಿ ಆರಂಭಿಕ ಬಂಡವಾಳದ ಜೊತೆಗೆ ಈ ಸೊಸೈಟಿಗೆ ವಹಿಸಿತ್ತು ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿತ್ತು ಎಂಬುದು ಮಹಾಭಾರತ ಮಹಾಕಾವ್ಯದಲ್ಲಿದ್ದ ಉಲ್ಲೇಖವಷ್ಟೇ ಆದರೆ ರಾವ್ ಅವರು ಹೇಗಾದರೂ ಮಾಡಿ ದ್ವಾರಕ ನಗರದ ಕುರುಹು ಪತ್ತೆ ಮಾಡಬೇಕು ಎಂದು ಈ ಪ್ರಾಜೆಕ್ಟನ್ನು ಬಹಳ ಆಸಕ್ತಿಯಿಂದ ವಹಿಸಿಕೊಂಡಿದ್ದರು ಡಾಕ್ಟರ್ ಎಸ್ ಆರ್ ರಾವ್ ಸಂಶೋಧಕರಾಗಿದ್ದರು ಇಂತಹ ಅವಾಸ್ತವಿಕ ಸಂಗತಿಗಳ ಬಗ್ಗೆ ಆಸಕ್ತರಾಗಿದ್ದರು ಅವರು ದ್ವಾರಕ ಪ್ರಾಜೆಕ್ಟ್ನ ಮುಖ್ಯಸ್ಥರಾಗಿದ್ದರೂ ನೀರಿನಲ್ಲಿ ಮುಳುಗಿ ಸಂಶೋಧನೆ ಮಾಡಿರಲಿಲ್ಲ ಮುಳುಗಿ ಸಂಶೋಧನೆ ಮಾಡಿದ್ದು ಡೈವಿಂಗ್ ತರಬೇತಿ ಪಡೆದ ತಂಡ ಸಮುದ್ರದಾಳದಲ್ಲಿ ಸಿಕ್ಕ ಅವಶೇಷಗಳು ಕ್ರಿಸ್ತ ಶಕ ಎಂಟರಿಂದ ಒಂಬತ್ತನೇ ಶತಮಾನದ ಅವಶೇಷಗಳು ಸಮುದ್ರದ ದಡದಲ್ಲಿ ಇದ್ದ ದೇವಸ್ಥಾನ ಪ್ರಾಕೃತಿಕ ವಿಕೋಪದಿಂದಾಗಿ ಸಹಜವಾಗಿಯೇ ಮುಳುಗಿದೆ ಅದರ ಕುರುಹುಗಳನ್ನು ದ್ವಾರಕಾ ನಗರದ ಕುರುಹು ಎಂದು ಬಿಂಬಿಸಲಾಗುತ್ತದೆ ಎನ್ನುವುದು ಪುಟ್ಟಸ್ವಾಮಿಯವರು ಕಂಡುಕೊಂಡ ಸತ್ಯ ದ್ವಾರಕ ಗುಜರಾತಿನ ಸೌರಾಷ್ಟ್ರದ ಜಾಮನಗರ ಜಿಲ್ಲೆಯಲ್ಲಿ ಬರುತ್ತದೆ ಅಲ್ಲಿ ದ್ವಾರಕ ಪಟ್ಟಣ ಪಶ್ಚಿಮ ತೀರದಲ್ಲಿದೆ ಈ ನಗರ ಗೋಮತಿ ನದಿಯ ಪಕ್ಕದಲ್ಲಿದೆ ದ್ವಾರಕ ಅದರ ಮೂಲ ಅದರ ಅರ್ಥ ದ್ವಾರ ಗೇಟ್ ವೇ ಅಂದರೆ ಬಂದರು ದ್ವಾರಕ ಪ್ರಾಚೀನ ಬಂದರಾಗಿತ್ತು ಅಲ್ಲಿ ದ್ವಾರಕಾಧೀಶನ ದೇವಾಲಯವಿದೆ ಈಗಿರುವ ದೇವಾಲಯ ಕ್ರಿಸ್ತ ಶಕ ಹನ್ನೊಂದರಿಂದ ಹನ್ನೆರಡನೇ ಶತಮಾನದ್ದು ಇಲ್ಲಿರುವ ಮೂಲ ಮೂರ್ತಿ ವಿಷ್ಣುವಿನದ್ದು ಅದನ್ನೇ ದ್ವಾರಕಾ ಕೃಷ್ಣ ಎಂದು ಕರೆಯುತ್ತಾರೆ ಈ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡಿದಾಗ ಅಲ್ಲಿ ಕ್ರಿಸ್ತ ಶಕ ಎಂಟರಿಂದ ಒಂಬತ್ತನೇ ಶತಮಾನದ ದೇವಾಲಯದ ಅವಶೇಷಗಳು ಸಿಕ್ಕಿವೆ ಆದ್ದರಿಂದ ಈಗಿರುವ ದೇವಾಲಯ ನಂತರ ನಿರ್ಮಿಸಿದು ಎನ್ನುವುದಕ್ಕೆ ಸ್ಪಷ್ಟನೆ ಸಿಗುತ್ತದೆ ಆದರೆ ದ್ವಾರಕಾ ಪಟ್ಟಣದ ಪ್ರಾಚೀನತೆ ಬಗ್ಗೆ ಅವಲೋಕಿಸಿದಾಗ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಪೂನಾದ ಡೆಕ್ಕನ್ ಕಾಲೇಜಿನವರು ನಡೆಸಿದ ಉತ್ಖನನದ ಅವಶೇಷಗಳಿಂದ ಈ ಪಟ್ಟಣದ ಇತಿಹಾಸ ಎರಡು ಸಾವಿರ ವರ್ಷಗಳವರೆಗೆ ಹೋಗುತ್ತದೆ ಈ ಉತ್ಖನನ ಮಾಡಿದವರು ಡಾಕ್ಟರ್ ಸಂಕಾಲಿಯಾ ಅವರ ನೇತೃತ್ವದಲ್ಲಿ ಡಾಕ್ಟರ್ ಝಡ್ ಡಿ ಅನ್ಸಾರಿ ಮತ್ತು ಎಂ ಎಸ್ ಕಾಳೆ ಇದರಿಂದ ಕೃಷ್ಣ ಅಥವಾ ಮಹಾಭಾರತದ ಕಾಲ ನಿರ್ಧರಿಸುವುದಕ್ಕೆ ಆಗುವುದಿಲ್ಲ ಪುಟ್ಟಸ್ವಾಮಿಯವರು ತಮ್ಮ ಸಂಶೋಧನೆಯನ್ನು ಬಹಳ ರೋಚಕವಾಗಿ ವಿವರಿಸುತ್ತಾರೆ ಅವರು ಬೇಟ್ ದ್ವಾರದಲ್ಲಿ ಮೊದಲು ಸಂಶೋಧನೆ ಶುರು ಮಾಡಿದ್ದರು ಅದು ದ್ವೀಪ ಅಲ್ಲಿ ಅವರಿಗೆ ಹರಪ ಕಾಲದ ಒಂದಷ್ಟು ಅವಶೇಷಗಳು ಸಿಕ್ಕಿವೆ ಹರಪ್ಪ ಕಾಲದ ಮುದ್ರೆ ಗ್ರೀಕರ ಕಾಲದ ತೈಲ ಶೇಖರಿಸಿಡುವ ಜಾರ್ ಸಿಕ್ಕಿವೆ ದ್ವಾರಕದಲ್ಲಿ ನಾಲ್ಕು ಮೀಟರ್ ಆಳದಿಂದ ಇಪ್ಪತ್ತು ಮೀಟರ್ ಆಳದವರೆಗೆ ಡ್ರೆಸ್ ಮಾಡಿದ ಕಲ್ಲುಗಳು ಹಾಗೂ ಕಲ್ಲಿನ ಲಂಗರುಗಳು ಮರಳಿನಲ್ಲಿ ಹೂತಿರುವುದು ಕಾಣಿಸುತ್ತದೆ ದ್ವಾರಕದಲ್ಲಿ ಸುಮಾರು ಹತ್ತು ಚದರ ಕಿಲೋಮೀಟರ್ ಏರಿಯಾದಲ್ಲಿ ಸಮುದ್ರದ ತಳದಲ್ಲಿ ಸಂಶೋಧನೆ ನಡೆಸಿದ್ದರು ನಾಲ್ಕು ಮೀಟರ್ ಆಳದಲ್ಲಿ ಕಲ್ಲಿನ ರಾಶಿ ಮರಳಿನಲ್ಲಿ ಹೂತಿರುವುದು ಕಂಡರೆ ಹತ್ತು ಮೀಟರ್ ಆಳದಲ್ಲಿ ಕಲ್ಲಿನ ಲಂಗರುಗಳು ಪತ್ತೆಯಾಗಿವೆ ಅಲ್ಲಿ ಕೆಲವು ಕಡೆ ಬಿಳಿ ಮರಳಿನ ತಳ ಇದ್ದರೆ ಕೆಲವು ಕಡೆ ಬಣ್ಣ ಬಣ್ಣದ ಸಮುದ್ರದ ಸಸ್ಯಗಳು ಕಾಣಸಿಗುತ್ತವೆ ದ್ವಾರಕ ಪುರಾತನ ಬಂದರಾಗಿತ್ತು ಎಂಬುದಕ್ಕೆ ಅಲ್ಲಿ ಸಾಕಷ್ಟು ಕುರುಹುಗಳು ಸಿಕ್ಕಿವೆ ಬೇಟ್ ದ್ವಾರಕ ಚಿಕ್ಕ ದ್ವೀಪ ಅದು ಸುರಕ್ಷಿತ ಬಂದರಾಗಿತ್ತು ಅದಕ್ಕೆ ನೇರ ಸಮುದ್ರದ ಸಂಪರ್ಕವಿರಲಿಲ್ಲ ಅಂತಲ್ಲಿ ಪ್ರಾಚೀನ ಕಾಲದಿಂದಲೂ ಬಂದರುಗಳು ಇರುತ್ತಿದ್ದವು ಆದರೆ ದ್ವಾರಕ ಪಟ್ಟಣ ಇರುವುದು ಅರಬ್ಬಿ ಸಮುದ್ರದ ಕಡಲ ತೀರದಲ್ಲಿ ಅಲ್ಲಿ ಗೋಮತಿ ನದಿ ಇದ್ದದ್ದರಿಂದ ಮಾತ್ರ ಅಲ್ಲಿ ಬಂದರು ನಿರ್ಮಾಣವಾಯಿತು ದ್ವಾರಕ ಸಮುದ್ರದ ಲಕ್ಷಣಗಳೇನೆಂದರೆ ಅಲ್ಲಿ ಸಮುದ್ರ ತಳದಲ್ಲಿ ಸಾಕಷ್ಟು ಬಿರುಸಾದ ಅಲೆಗಳು ಹಾಯ್ದು ಹೋಗುತ್ತಿರುತ್ತವೆ ಅಂತಲ್ಲಿ ಯಾವುದೇ ಕಟ್ಟಡ ಉಳಿಯಲು ಸಾಧ್ಯವೇ ಇಲ್ಲ ಇದು ಎಲ್ಲ ಸಾಗರ ವಿಜ್ಞಾನಿಗಳಿಗೆ ಗೊತ್ತಿರುವ ಸಂಗತಿ ದ್ವಾರಕದಲ್ಲಿ ಪ್ರತಿ ವರ್ಷವೂ ಗೋಮತಿ ನದಿಯ ಮುಖಭಾಗ ಮುಚ್ಚುತ್ತಿರುತ್ತದೆ ಇದು ಒಂದು ದೊಡ್ಡ ಸಮಸ್ಯೆ ಹಾಗಿರುವಾಗ ಆ ಸಮುದ್ರ ತಳದಲ್ಲಿ ಮಹಾಭಾರತ ಕಾಲದ ದೇವಾಲಯಗಳು ಇರಲು ಹೇಗೆ ಸಾಧ್ಯ ಧರ್ಮಾಂಧತೆಯ ಈಗಿನ ಸರ್ಕಾರದ ನಡೆ ಹಾಸ್ಯಾಸ್ಪದ ಎನ್ನುವುದರಲ್ಲಿ ಎರಡು ಮಾತಿಲ್ಲ ದೇಶದ ಜನಸಾಮಾನ್ಯರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಧಾನಿಯವರು ಸಮುದ್ರದಲ್ಲಿ ಮುಳುಗಿ ಪೂಜೆ ಮಾಡಿರುವುದಾಗಿ ತೋರಿಸಿದ ಜಾಗದಲ್ಲಿ ಒಂದು ವೇಳೆ ಅಲ್ಲಿ ಮುಳುಗಿರುವ ದ್ವಾರಕದ ಕುರುವುಗಳಿದ್ದರೆ ಅದು ಕಾಣಬೇಕಿತ್ತು ಮೋದಿಯವರು ಒಂದು ಸ್ಟ್ಯಾಂಡ್ ಮೇಲೆ ಕೂತು ಫೋಸ್ ಕೊಟ್ಟಿದ್ದಾರೆ ಜೊತೆಗಿರುವ ಸಹಾಯಕರು ಅದನ್ನು ಹಿಡಿದಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಐದಾರು ಮೀಟರ್ ಆಳದಲ್ಲಿ ಮರಳಿರುವ ಸುರಕ್ಷಿತ ಜಾಗದಲ್ಲಿ ಮೋದಿಯವರ ಫೋಟೋಶೂಟ್ ನಡೆದಿದೆ ನೀರಿನಾಳದಲ್ಲಿ ಮರಳಿರುವ ಜಾಗದಲ್ಲಿ ಮಾತ್ರ ಫೋಟೋಗಳು ವಿಡಿಯೋಗಳ ಚಿತ್ರೀಕರಣ ಅದ್ಭುತವಾಗಿ ಮೂಡಿಬರುತ್ತದೆ ಅದೇನೇ ಇರಲಿ ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆಯ ವಿಷಯಗಳಲ್ಲಿ ಸುಳ್ಳು ಹೇಳಲಾಗದು ಎಂಬುದನ್ನು ಸುಳ್ಳು ಮಾಡಿದ ಕೀರ್ತಿ ಪ್ರಧಾನಿ ಮೋದಿಯವರಿಗೆ ಸಲ್ಲುತ್ತದೆ ಡಿಜಿಟಲ್ ಕ್ಯಾಮರಾ ಭಾರತಕ್ಕೆ ಬರುವ ಮುನ್ನವೇ ತಾನು ಅದನ್ನು ಬಳಸಿದ್ದೆ ಅಂದಾಗ ಮೋಡವಿದ್ದಾಗ ರಾಡರ್ ಕೆಲಸ ಮಾಡಲ್ಲ ಎಂದಾಗ ಆಯಾ ಕ್ಷೇತ್ರದ ವಿಷಯ ತಜ್ಞರು ಬಾಯಿಬಿಟ್ಟಿಲ್ಲ ಇಂತಹ ಸಂಕೀರ್ಣ ಕಾಲಘಟ್ಟದಲ್ಲಿ ಸಮುದ್ರ ದಾಳದಲ್ಲಿ ದ್ವಾರಕ ಸಂಶೋಧನೆಯಲ್ಲಿ ಪಾಲ್ಗೊಂಡಿದ್ದ ಪುಟ್ಟಸ್ವಾಮಿಯವರು ಜಗತ್ತಿಗೆ ಸತ್ಯದರ್ಶನ ಮಾಡಿದ್ದಾರೆ ಭಾರತದಲ್ಲಿ ಪುರಾತತ್ವ ಸಂಶೋಧನೆಯನ್ನು ವೈಜ್ಞಾನಿಕವಾಗಿ ಶುರು ಮಾಡಿದವರು ಬ್ರಿಟಿಷರು ಭಾರತೀಯರಿಗೆ ಪುರಾಣದ ಕತೆಗಳಾದ ರಾಮನ ಕತೆ ಕೃಷ್ಣನ ಕಥೆ ಇವು ತಲತಲಾಂತರದಿಂದ ತಲೆಯಲ್ಲಿ ಬೇರು ಬಿಟ್ಟಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪುರಾತತ್ವ ಇಲಾಖೆಯಲ್ಲಿ ಇದರ ಬಗ್ಗೆ ಸಹಜವಾಗಿಯೇ ಕುತೂಹಲ ಇತ್ತು ಹಸ್ತಿನಾಪುರ ಕುರುಕ್ಷೇತ್ರ ಅಯೋಧ್ಯೆ ಮಥುರ ದ್ವಾರಕ ಮುಂತಾದ ಕಡೆಗಳಲ್ಲಿ ಉತ್ಖನನಗಳು ನಡೆದಿವೆ ಆದರೆ ಅವಶೇಷಗಳು ಸಿಕ್ಕಿರುವುದು ಕ್ರಿಸ್ತಪೂರ್ವದಿಂದ ಹಿಡಿದು ಮೂರು ನಾಲ್ಕನೇ ಶತಮಾನದವರೆಗಿನದ್ದು ಮಾತ್ರ ಇದರಿಂದ ಪುರಾಣ ಕಾಲವನ್ನು ನಿರ್ಧರಿಸುವುದಕ್ಕೆ ಆಗುವುದಿಲ್ಲ ಅಯೋಧ್ಯೆಯಲ್ಲಿ ಪುರಾತತ್ವ ಅವಶೇಷಗಳು ಸಿಕ್ಕಿರುವುದು ಸಾಮ್ರಾಟ್ ಅಶೋಕನ ಕಾಲದ ನಂತರದವು ಅಲ್ಲಿ ದೇವಾಲಯಗಳ ಅವಶೇಷಗಳು ಸಿಕ್ಕಿಲ್ಲ ಇಂತಹ ಕಾಲ್ಪನಿಕ ಸ್ಥಳಗಳ ಉತ್ಖನನಕ್ಕಾಗಿ ಮೋದಿ ಸರ್ಕಾರ ಸಾವಿರಾರು ಕೋಟಿ ಹಣವನ್ನು ವ್ಯಯ ಮಾಡುತ್ತಿದೆ ವಾಸ್ತವದಲ್ಲಿ ದೇಶದ ಪ್ರಧಾನಿಯಾದವರು ಒಂದು ಧರ್ಮ ದೇವರು ಎಂದು ಅತಿಯಾದ ಪ್ರೇಮ ತೋರಿ ಸಮುದ್ರದಾಳಕ್ಕೆ ಹೋಗಿ ಶ್ರೀಕೃಷ್ಣನಿಗೆ ನವಿಲುಗರಿ ಅರ್ಪಿಸುವ ಬದಲು ಹತ್ತು ತಿಂಗಳಿನಿಂದ ಜನಾಂಗೀಯ ಸಂಘರ್ಷದಲ್ಲಿ ನಲುಗಿರುವ ಮಣಿಪುರಕ್ಕೆ ಭೇಟಿ ನೀಡಿ ಅಲ್ಲಿನ ಸಂತ್ರಸ್ತರನ್ನು ಸಂತೈಸಿ ಬಂದಿದ್ದರೆ ಗೌರವಕ್ಕೆ ಪಾತ್ರರಾಗುತ್ತಿದ್ದರು ಉತ್ತಮ ಆಡಳಿತಗಾರರು ಕಿಬಿಕ್ಗಳ ಮೊರೆ ಹೋಗಬೇಕಾಗಿಲ್ಲ ಈ ಸತ್ಯವನ್ನು ಜನ ಇನ್ನಾದರೂ ಅರಿಯಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ